ಮೂಲಂಗಿನ ಬಳಸ್ಕೊಂಡು ಒಂದೊಳ್ಳೆ ರೆಸಿಪಿನ ಇವತ್ತು ಮಾಡೋಣ. ವಾರಕ್ಕೆ ಒಂದಿನನಾದರೂ ಮೂಲಂಗಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪಂಕಜ, ಪಂಕಜ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿಯಿಂದ ಒಂದೊಳ್ಳೆ ರೆಸಿಪಿನ ಮಾಡೋಣ. ಫಸ್ಟು ನಾನಿಲ್ಲಿ ಮೂಲಂಗಿನ ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದುಕೊಂಡು ಈ ಥರ ರೌಂಡ್ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಮೂಲಂಗಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಈರುಳ್ಳಿ, ಎರಡು ಟೊಮೆಟೊ, ಹಾಗೆ ಒಂದು ಬಟ್ಲು ತೊಗರಿಬೇಳೆನ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಮೂರರಿಂದ ನಾಲ್ಕು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿದ್ದಾಗಿದೆ. ಮೂಲಂಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ರೌಂಡ್ ರೌಂಡಾಗಿ ಹೆಚ್ಕೊಳ್ಳೋದ್ರಿಂದ ಬಾಯಲ್ಲಿ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ, ತರಕಾರಿ, ಈರುಳ್ಳಿ, ಟೊಮೊಟೊ, ಬೇಳೆ ಎಲ್ಲ ಹದವಾಗಿ ಬೆಂದಿದೆ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಮಿಕ್ಸಿನ ಮಾಡ್ಕೊಂಬರೋಣ. ಇಲ್ಲಿ ತುಂಬ ಏನೋ ಮಿಕ್ಸಿಗೆ ಮಸಾಲೆನ ಸೇರಿಸ್ತಾ ಇಲ್ಲ, ನಾರ್ಮಲಾಗಿ ಮನೇಲಿರೋಂತಹ ಪದಾರ್ಥಗಳೇ. ಒಂದು ಬಟ್ಲು ತೆಂಗಿನಕಾಯಿ ತುರಿ, ನಂತರ ಮನೇಲೆ ಮಾಡಿರೋಂತಹ ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ, ಹಾಗೆ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ, ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೊಂದೊಳ್ಳೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಎಣ್ಣೆ ಬಿಸಿ ಮಾಡಾಗಿದ್ದಾದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಗ್ಗರಣೆಗೆ ಒರಿಜಿನಲ್ ಆಗಿರುವಂತಹ ಕಡಲೆ ಬೀಜದ ಎಣ್ಣೆನೆ ಬಳಸಿದ್ದೀನಿ, ಕೋಲ್ಡ್ ಪ್ರೆಸ್ ಆಯಿಲ್ನ ಬಳಸಿದ್ದೀನಿ. ಒಗ್ಗರಣೆ ಆಗಿದ್ದಾದಮೇಲೆ ಬೆಂದಿರುವಂತಹ ತರಕಾರಿನ ಪಾತ್ರೆಗೆ ಸೇರಿಸೋಣ. ನಂತರ ರುಬ್ಬಿಣಂತಹ ಮಿಶ್ರಣವನ್ನು ಸಹ ಸೇರಿಸ್ಕೊಳ್ಳೋಣ. ಈ ಹಂತದಲ್ಲಿ ನೀವು ನೀರಿನ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೆಸಿಪಿ ಸ್ವಲ್ಪ ತೆಳುಬೇಕಂದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ತಿಕ್ಕಾಗೆ ಇರಬೇಕಂದ್ರೆ ನೀರಿನ ಹದನ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಮೊದಲೇ ಸ್ವಲ್ಪ ಬೇಯಿಸಬೇಕಾದ್ರೆ ಉಪ್ಪನ್ನು ಸೇರಿಸಿದ್ವಿ, ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಟ್ಟು ಇಷ್ಟು ಅಳತೆಗೆ ಎರಡು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಕುದ್ದುಬಿಟ್ರೆ ಬಿಸಿಬಿಸಿಯಾಗಿರುವಂತಹ ರುಚಿಯಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ. ಇದು ಮುದ್ದೆ ಜೊತೆ ಅಂತೂ ಒಂದೊಳ್ಳೆ ಕಾಂಬಿನೇಷನ್ನು, ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಮಾಡಿದಾಗ ಮುದ್ದೆಗೆ ಅನ್ನಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ, ರೊಟ್ಟಿ ಚಪಾತಿಗೆ ಇದು ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಮೂಲಂಗಿನ ತುರಿದು ಮಾಡಿದ್ರೆ ತುಂಬಾ ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ. ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ, ಸಾಂಬಾರು ಚೆನ್ನಾಗಿ ಕುದ್ರೆ ರೆಡಿ ಆಯಿತು. ಬಿಸಿ ಬಿಸಿಯಾಗಿರುವಂತಹ ಮೂಲಂಗಿ ಸಾಂಬಾರು, ಇದ್ರ ಜೊತೆ ಮುದ್ದೆ, ರಾಗಿ ಮುದ್ದೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಟೈಮ್ ಇಲ್ಲ ಅನ್ನೋರು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜೊತೆಗೆ ಉಪ್ಪಿನಕಾಯಿ ಹಪ್ಪಳ ನಂಚ್ಕೊಂಡು ತಿಂತಾ ಇದ್ರೆ ತುಂಬಾ ಹಿತವಾಗಿರುತ್ತೆ. ಆರೋಗ್ಯಕ್ಕೂ ಸಹ ಮೂಲಂಗಿ ತುಂಬಾ ಒಳ್ಳೆಯದು. ಸಾಂಬಾರು ಸಂಪೂರ್ಣವಾಗಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಆರೋಗ್ಯಕರವಾದ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.